means and what it's not. Okay? So this also answers some of the questions you raised about jnanam. It doesn't raise the question whether the object is there or not, it will not raise. That will be taking the object on this. Right now, completely we are in the subject. Subject we will understand first. Yeah, Preeta, the consciousness is the expression of consciousness, right? So when you say, I am there, what is that? I am the expression of consciousness. Okay, so you tell me, I am there, three words are there. What are these three words to mean to you? I is consciousness. Okay. And there is an expression. Expression of consciousness. Very good. I is not consciousness. I points to the consciousness. Okay? I is also not consciousness. Consciousness is silent. Your classes, meta classes, you idra illa. Idra, okay. So ನಿಮಗೆ ಏನು ಅರ್ಥ ಆಯ್ತು? ಯು ಆರ್ ಆತ್ಮ ಅಂತ ಗೊತ್ತಾಯ್ತು. ಸೊ ಆತ್ಮ ಅಂದ್ರೆ ಪ್ರಾಬ್ಲಮ್ ಎಂತ ನಿಮ್ ಲೈಫಲ್ಲಿ ಇತ್ತು ಇದೆ ಯಾರಿಗೆ? ಆತ್ಮಕ್ಕೆ ಅಲ್ಲಿ ಪ್ರಾಬ್ಲಮ್ ಇದೆ. ಆತ್ಮಕ್ಕೆ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಇದೆ, ಮನಸ್ಸಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನೀವು ಮನಸ್ಸನ್ನು ಶಾಂತವಾಗಿ ಅದನ್ನು ಏನು ಮಾಡಬೇಕಂದ್ರೆ ಮಾಡೋಕ್ಕಾಗುತ್ತೆ. ಸೊ ನನಗೆ ಪ್ರಾಬ್ಲಮ್ ಇದ್ರೆ ಕೂಡ ನೀವು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತೀರ ಆತ್ಮಕ್ಕೆ. ಓಕೆ, ಆತ್ಮಕ್ಕೆ ಯಾವಾಗ ಪ್ರಾಬ್ಲಮ್ ಇಲ್ಲ, ಮನಸ್ಸಿಗೆ ಯಾವಾಗಲೂ ಸಮಾಧಾನ ಇಲ್ಲ. ಫಸ್ಟ್ ನಾನು ಅಂತಂದ್ರೆ ಭೌತಿಕ ಶರೀರ ಅಂತ ಅನ್ಕೊಂಡ್ರೆ ಪಂಚ ಇಂದ್ರಿಯಗಳಿಂದ ಕೂಡಿರೋದು ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಹೌದು ಇದಲ್ಲ, ಇದು ಅವಸ್ಥೆಗಳಿದೆ ಇದ್ರಲ್ಲೂ. ಸೊ ಮೂರು ಅವಸ್ಥೆ ಇದೆ, ಅದರಲ್ಲಿ ಒಂದು ಜಾಗ್ರತೆ ಮತ್ತೆ ಸ್ವಪ್ನ ಅವಸ್ಥೆ. ನಿದ್ರೆಯಲ್ಲಿ ಡೀಪ್ ಸ್ಲೀಪ್ ಅಲ್ಲಿ ನಾವು ಇರಲ್ಲ, ಶರೀರ ಇರಲ್ಲ. ಸೊ ಇವೆರಡು ಒಂದು ಅಂತ ಇತ್ತು ಕಾಮನ್ ಆಗಿ. ನೆಕ್ಸ್ಟ್ ಇದು ಈ ಎರಡರಲ್ಲೂ ನಾವು ನೋಡೋದು ಆತ್ಮದ ಮೂಲಕ ನೋಡ್ತೀವಿ. ನಮಗೆ ಶರೀರ ಬರೀ ಥ್ರೂ ವೆಹಿಕಲ್ ರೀತಿ ಆಗುತ್ತೆ. ಸೊ ಅದಕ್ಕೆ ನಮ್ಮದು ಆತ್ಮ ಇದೆ ಅನ್ನೋ ಇದು ಮನವರಿಕೆ ಆಗುತ್ತೆ. ನೆಕ್ಸ್ಟು ಆತ್ಮ ನಂದು ನನ್ನಲ್ಲಿದೆ ಅಂದ್ಕೊಂಡು, ಆದರೆ ನಿನ್ನೆ ಇಲ್ಲ ಅದು ಎಲ್ಲರಲ್ಲೂ. ಅಂದರೆ ಆತ್ಮ ಅನ್ನೋದು ಇದು ಪ್ರಾಪಂಚಿಕ ವರ್ಡಲ್ಲಿ ಇದ್ರೆ ರೆಕಗ್ನೈಸ್ ಆಗತ್ತೆ. ಅದಕ್ಕೆ ವರ್ಡನ್ನು ನಾರಾಯಣ ಸೃಷ್ಟಿ ಮಾಡ್ತಾನೆ. ಮತ್ತೆ ಅದಕ್ಕೆ ಪ್ರಕೃತಿ ಅಂದ್ರೆ ಶಕ್ತಿ ನಮ್ಗೆ ಎನ್ಲೈಟನ್ ಮಾಡತ್ತೆ ಅಂತ. ನಮ್ಗಂದ್ರೆ ಯಾರಿಗೆ ಅಂದ್ರೆ ಆತ್ಮ. ಅದೇ ನೀವ್ಯಾರು? ನಾನು ಆತ್ಮ. ಆತ್ಮಕ್ಕೆ ಎನ್ಲೈಟನ್ಮೆಂಟ್ ಏನ್ ಬೇಕು? ನೀವ್ಯಾರು? ಆತ್ಮ ಯಾರು? ನಾನು ಅಂದ್ರೆ ಫಿಸಿಕಲ್ ಆಗಿದೆ, ಬಟ್ ಈಗ ಆತ್ಮ ಅಂತ ಆಯ್ತು. ಈ ಆತ್ಮನು ಅನ್ಕೊಂಡೋಯ್ತು, ಈಗ ಆತ್ಮಕ್ಕೆ ಇನ್ನೊಂದು ಶಕ್ತಿ ಪ್ರಕೃತಿ ಇದಾಗಿರುತ್ತೆ. ಅವಾಗ ನಮ್ದು ನಮ್ಮಲ್ಲಿರೋ ಆತ್ಮ ನಮ್ದ್ರಂದ್ರೆ ಯಾರ್ದು ಅಂದ್ರೆ ಭೌತ ನಮ್ದ್ರೆ ಯಾರು? ನೀವು ಮತ್ತೆ ನಿಮ್ ಗಂಡನೋ, ನೀವು ಮತ್ತೆ ನಿಮ್ ಮಗಳು ಸೇರಿನೋ, ಯಾರ್ಯಾರು ನಿಮ್ ಲೆಕ್ಕದಲ್ಲಿ ನಮ್ದಂದ್ರೆ ಯಾರು? ಅದೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡಿದ್ದನ್ನ. ಅದ್ರ ನಮ್ದು ಅಂದ್ರೆ ಯಾರು? ನಾವು ಅಂದ್ರೆ ಯಾರು ಅಂತ ಪ್ರಶ್ನೆ. ನಾವು ಅಂದ್ರೆ ಈಗ ಇದು ಈಗ ಪ್ರಕೃತಿ ಅಲ್ಲ, ಐ ಮೀನ್ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಅಂದ್ರೆ ಅಹಂ ಅಂದ್ರೆ ಯಾರಿಗಪ್ಪ? ಈ ನಾನು ಅಂದ್ರೆ ಯಾರು ಅಂತ ಪ್ರಶ್ನೆ. ಇದು ಏನ ಆತ್ಮ? ಆತ್ಮ ಬ್ರಹ್ಮನ್ ಅಂತ. ಬ್ರಹ್ಮನ್ ನಾನು. ಸೊ ನೀವು ಬ್ರಹ್ಮನ? ನೀವು ಭಗವಂತನ? ಇಲ್ಲ. ಮತ್ತೆ ಯಾರು ಭಗವಂತ? ಭಗವಂತ ಅಂದ್ರೆ ನಮ್ಗೆ ಸೂಪರ್ ಸ್ಪೆಷಲ್. ನಮ್ಗೆ ಅಂದ್ರೆ ಯಾರಿಗೆ? ರೀ ನೀವು ಇವತ್ತು ಪುನಃ ಕ್ಲಾಸ್ ಮಾಡಬೇಕು, ನಿಮ್ ಕ್ಲಾಸ್ ಕಂಪ್ಲೀಟ್ ಆಗಿಲ್ಲ. Initially, I think inside me there is Brahma, that is personal. Later I know in everybody is the same, so I think she's trying to say that Aga, not inside okay. me.
ಹಾಗೆ ನಿಮ್ಮ ಒಳಗೆ ಬ್ರಹ್ಮ ಇಲ್ಲ ಮನೆಗೆ ಹೋಗಿ ಕೇಳಿ ಪುರ ಮಾಡಿ ಮುಗ್ದಿಲ್ಲ ಕ್ಲಾಸ್ ಓಕೆ ಇಲ್ಲಿ ಬರಕ್ ಶುರು ಮಾಡಿದ್ಮೇಲೆ ಒಂಥರ ಮನ್ಸಿಗೆ ಸಮಾಧಾನ ನೆಮ್ಮದಿ ಸಿಕ್ಕಿದೆ ಅಕಸ್ಮಾತ್ ಏನಾದ್ರು ಸ್ವಲ್ಪ ಕಸಿ ಬಿಸಿ ಆದ್ರೂ ನಾನು ಯಾರು ಏನಕ್ಕೋಸ್ಕರ ನಾನು ಈ ಥರ ಇದು ಮಾಡ್ಕೊತಾ ಇದ್ದೀನಿ ನಾನು ಯಾರು ನನಗೆ ಯಾಕೆ ಇದು ಅಂತ ಅಂತ ಅನ್ಸತ್ತೆ ಹಾಗೆ ಅನ್ಕೊಂಡಾಗ ಸ್ವಲ್ಪ ನಾನು ಯಾರು ಅಂತ ಅನ್ಕೊಂಡಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತೆ ತಿರ್ಗಾ ತಿರ್ಗಾ ಏನಾದ್ರು ಇದ್ದಾಗ ಅವಾಗ ಅದೇ ಹೇಳ್ಕೊಳ್ಳೋದು ನಾನು ಯಾರು ನನಗೋ ನನಗೆ ಇದೇನಿದೆ ಏನೂ ಇಲ್ಲ ರಮಣ ಮಹರ್ಷಿ ಇದು ವೆರಿ ಗುಡ್ ಪುಸ್ತಕ ಪುಸ್ತಕ ಇದಲ್ಲ ಇದು ಓಪನ್ ಬುಕ್ ಅಲ್ಲ ಇದು ನಿಮ್ಗೆ ಏನು ಗೊತ್ತಿದೆ ಹೇಳಿ ನಿನ್ನೆ ನಿನ್ನೆ ನಿಮ್ಗೆ ನಿಮಗೆ ನಿನ್ನೆ ಕ್ಲಾಸಲ್ಲಿ ಮಹಾವಾಕ್ಯ ಒಂದು ಪ್ರಜ್ಞಾನಂ ಬ್ರಹ್ಮ ಎರಡನೇದು ತತ್ವ ಮೂರನೇದು ಅಹಂ ಬ್ರಹ್ಮ ಹೌದು ನಿಮಗೇನು ಗೊತ್ತಾಯ್ತು ಅದು ಮಹಾ ಪುಸ್ತಕದ್ದು ನಿಮಗೇನು ಗೊತ್ತಾಯ್ತು ನಿಮ್ಗೇನು ಗೊತ್ತಾಗಿಲ್ಲ ಏನು ಗೊತ್ತಾಯ್ತು ನಾನು ಎಕ್ಸ್ಪ್ಲನೇಷನ್ ಅಲ್ಲ ನಿಮಗೆ ಏನು ಓ ಇದು ಇದು ಇದ್ರ ಇದು ಇದು ನನ್ಗೆ ಚೆನ್ನಾಗಾಗುತ್ತೆ ಇದ್ರಿಂದ ನನ್ನ ಜೀವನದಲ್ಲಿ ಅಳವಾಡುತ್ತೆ ಅಂತ ಏನಂಗೆ ಗೊತ್ತಾಯ್ತು ಅಂದ್ರೆ ಇದು ಸದ್ಗುರು ವಾಕ್ಯ ಅಂತ ಹೇಳಿ ಕ್ಲಾಸ್ ಕಂಟಿನ್ಯೂಷನ್ ಆ್ಯಕ್ಚುಲಿ ನೀವು ಫೇಲ್ ಆಗ್ತಿದ್ದೀರ ಮಾಡಿ ಮಾಡಿ ಸೊ ಪುನಃ ಕ್ಲಾಸು ಇವತ್ತು ಪ್ರತಿಭಾಗಿ ಹೆಂಗೆ ಗೊತ್ತಾಯ್ತು ನಿನ್ನೆ ಮಹಾವಾಕ್ಯ ವಿವೇಕ ಮಾಡಿದ್ದೆ ಸೊ ಅದರಿಂದ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯಿತು There is no duality. Duality hoita? ಮತ್ತೆ ಇವತ್ತು ಕ್ಲಾಸಿಗೆ ಯಾಕೆ ಬಂದ್ರಿ ನನಗೆ ಅದು ಯಾರಿಗೆ ನಾನು ಅಂದ್ರೆ ಬ್ರಹ್ಮ ಅನ್ನೋದಾದ್ರೆ ಬೇರೆ ಯಾವುದು ಡ್ಯುಯಾಲಿಟಿ ಎಷ್ಟೇ ಇದ್ರು ಐ ಆಮ್ ನಾಟ್ ಅಲ್ಲ ನಿಮ್ಗೆ ಅರ್ಥ ಆಯ್ತೋ ಅಥವಾ ನಿಮ್ಗೆ ಅದು ಎಕ್ಸೆಪ್ಟ್ ಆಯ್ತೋ ಎಕ್ಸೆಪ್ಟ್ ಆಗಿಲ್ಲ ಓಕೆ ಓಕೆ ಶ್ರೀರಾಮ್ ಇಂಟಲೆಕ್ಚುಲಿ ಕಿಡ್ನಿಯಲ್ಲಿ ಅರ್ಥ ಆಗತ್ತಾ ಅದು ಕಿಡ್ನಿಯಲ್ಲಿ ಅರ್ಥ ಆಗುತ್ತೆ ನಾನು ಇನ್ನೂರಿಗೆ ಕೇಳಿದೆ ಇಂಟಲೆಕ್ಚುಲಿನೇ ಅರ್ಥ ಆಗೋದಿಲ್ಲ ಓಕೆ ಐ ಮೀನ್ ಐ ಕುಡ್ ಐ ಮೀನ್ ದ ಎಕ್ಸಾಂಪಲ್ ಇಚ್ ಯು ಗೇವ್ ದ ಸ್ನೇಕ್ ಆ್ಯಂಡ್ ರೋಪ್ ಎಕ್ಸಾಂಪಲ್ ಐ ಕುಡ್ ಗೆಟ್ ಅ ಕ್ಲಿಯರ್ ಪಿಕ್ಚರ್ ಆಫ್ ವಾಟ್ ಎನ್ಲೈಟನ್ಮೆಂಟ್ ಮೀನ್ಸ್ ಆಕ್ಚುಲಿ ನಾಟ್ ಎಟ್ ಟುಡೇ ಇಸ್ ಸ್ಟಿಲ್ ಮೋರ್ ದೇರ್ ಸ್ಟಿಲ್ ಐ ಹ್ಯಾವ್ ನಾಟ್ ಗಾಟ್ ಫುಲ್ ಪಿಕ್ಚರ್ ಆಫ್ ಎನ್ಲೈಟ್ಮೆಂಟ್ ಯುಆರ್ ಗೆಟಿಂಗ್ ಗ್ರ್ಯಾಜುಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಎನ್ಲೈಟ್ಮೆಂಟ್ ಓಕೆ ಸೊ ದೇರ್ ಆರ್ 7 ಸ್ಟೇಜಸ್ ಆಫ್ ಎನ್ಲೈಟ್ಮೆಂಟ್ and each stage has sub stages also we'll find out but guru ji also let us jump yeah when it makes a jump and then there's a deepening okay right jump is break from the past okay okay so break from the past is beginning of a growth okay completely linear past is gone okay now another dimension opens up okay. and then you start exploring that dimension then what will happen I'll tell you and then also that everything which I see in the world is just expression and yeah an expression of consciousness and right. when you are nididhyasa everything vanishes and only I am remains self remains that shows that is the only that doesn't show I am shows the real I which is yeah. seer yeah I am is also not final I am is also the seer is the final okay I am is also reflection but there is the closest you can get to I the moment you go to I there's nothing you can't that's gone that's atma is there's no so I am is the closest you can get to atma oh you're on this line nin bandila smita I
explanation of Prajnanam Brahma. Till now, I was thinking it's the knower, so there was some comfort in knower, but the moment you say it's the ability to know, it's absolute impersonal. So, knower was still okay. So some part of me is remaining. That is control comfortable. Yeah, right now my purpose is to eliminate all me's. So when it's defined as ability to know, then there's no. Prajnanam Brahma is what? ಈಗ ನಾವು ನಾರ್ಮಲ್ ಆಗಿದ್ದಾಗ ಈ ಕ್ಲಾಸಿಗೆ ಬರಕ್ಕೆ ಮುಂಚೆ ನಾನೇ ದೇಹ ಮನಸ್ಸು ಬುದ್ಧಿ ಅಂತಾನೆ ತಿಳ್ಕೊಂಡಿದ್ದೀನಿ ಪೂರ್ಣವಾಗಿ. ಆಮೇಲೆ ಈ ಕ್ಲಾಸಿಗೆ ಬಂದ್ವಿ, ಸ್ವಲ್ಪ ಸ್ವಲ್ಪ ಲರ್ನಿಂಗ್ ಆಗ್ತಾ ಬಂತು. ಆಮೇಲೆ ಮೂರು ಅವಸ್ಥಾತ್ರಯಗಳನ್ನು ಹೇಳಿದ್ವಿ. ಅವಸ್ಥಾತ್ರಯಗಳಲ್ಲಿ ವೇಕಿಂಗ್ ಸ್ಟೇಟಲ್ಲಿ ಇದೇ ನಾನು ಅನ್ನೋ ಭಾವನೆ ಡೆಫಿನೆಟ್ ಆಗಿ ಎದ್ದ ತಕ್ಷಣ ಬಂದ್ಬಿಡುತ್ತೆ. ಆಮೇಲೆ ನೀವು ಹೇಳಿದ್ರಿ ಇವಾಗ ಕನಸಿನ ಪ್ರಪಂಚ ನೋಡಿ ಅಂತ ಹೇಳಿದ್ರು, ಕನಸಿನಲ್ಲಿ ಬೇರೆ ದೇಹ ಇರುತ್ತೆ ಅಂತ. ಆಮೇಲೆ ನಿದ್ದೆಯಲ್ಲಿ ದೇಹನೇ ಇರಲ್ಲ ಅಂತ. ಸೊ ಅದನ್ನ ಈ ವೇಕಿಂಗ್ ಸ್ಟೇಟಲ್ಲಿ ಅನಲೈಸ್ ಮಾಡಿ ನೋಡಿದಾಗ ಹೌದಲ್ಲ, ಈ ದೇಹ ಬರುತ್ತೆ ಹೋಗುತ್ತೆ, ಸೊ ನಾನು ಈ ದೇಹ ಅಲ್ಲ ಅನ್ನೋ ಒಂದು ತಿಳುವಳಿಕೆ ಬಂತು. ಸೊ ನಿಧಿಧ್ಯಾಸ ಮಾಡಕ್ ಹೇಳಿದ್ವಿ. ಹಾಗೆ ಮಾಡೋದಾಗ್ಲೂ ಅದು ಎಚ್ಚರದ ನಿದ್ದೆ ತರಹನೂ ಆಗುತ್ತೆ. ಹಾಗಾದಾಗ ಅಲ್ಲಿ ಯಾವುದೇ ಆಲೋಚನೆಗಳಿರಲ್ಲ, ದೇಹನೂ ಇರಲ್ಲ. ಸೊ ದೇಹ ಇಲ್ಲ ಅನ್ನೋದು ಅಲ್ಲೂ ಒಂದು ಖಚಿತತೆ ಬಂತು. ನಿದ್ದೆನಲ್ಲಿ ಇನ್ನೂ ಆ ಖಚಿತತೆ ಅಂದರೆ ದೇಹ ಆಗಿಲ್ಲ ಅಂತಷ್ಟೇ ಗೊತ್ತಿದೆ, ಬಟ್ ಡೆಫಿನೆಟ್ಟಾಗಿ ದೇಹ ಇಲ್ವಾ ಅನ್ನೋದು ಕ್ಲಾರಿಟಿ ನಿದ್ದೆನಲ್ಲಿ ಬರಲ್ಲ ಅನ್ನೋದು ಗೊತ್ತಾಯಿತು. ಆ ಇಗ್ನೋರೆನ್ಸ್ ಇರುತ್ತೆ ಅಂತ ಹೇಳಿದ್ವಿ. ಇವತ್ತು ಇವತ್ತು ನಿದ್ದೆ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಹಾಗಾಗಿ ಆಮೇಲೆ ಈ ಬೇಕಿಂಗ್ ಸ್ಟೇಟಲ್ಲಿ ಇದು ಬರುತ್ತೆ ಹೋಗುತ್ತೆ, ಸೊ ಇದು ಟೆಂಪ್ರರಿ ಕಾನ್ಸ್ಟೆಂಟ್ ಆಗಿರಲ್ಲ, ಪರ್ಮನೆಂಟ್ ಆಗಿರೋದಲ್ಲ ಅನ್ನೋದು ತುಂಬಾ ಕ್ಲಾರಿಟಿ. ಪರ್ಮನೆಂಟ್ ಆಗಿರೋದು ಅಲ್ಲ ಮಾತ್ರ ಅದು ಇಲ್ಲವೇ ಇಲ್ಲ, ಹೀಗೆ ಬರುತ್ತೆ ಹೋಗುತ್ತೆ ಕಾಣಿಸುತ್ತೆ ಹೋಗುತ್ತೆ ಅಂತ. ಯಾವುದು ಕಾಣುತ್ತೆ ಹೋಗುತ್ತೆ ಅದು ಅಲ್ಲಿ ಇಲ್ಲ ಇಲ್ಲ ಅನ್ನೋದು ಅದಕ್ಕೆ ಅದಕ್ಕೆ ಭ್ರಮೆ ಅಂತ ಹೇಳುದು. ಭ್ರಮೆ ಹೋದ್ರೆ ಬ್ರಹ್ಮ, ಭ್ರಮೆಗೂ ಬ್ರಹ್ಮನಿಗೂ ಸ್ವಲ್ಪ ಶಬ್ದ. ಬಟ್ ಎದ್ದ ತಕ್ಷಣ ಆಯಾಮ್ ಅನ್ನೋದು ಬಂದ್ಬಿಡುತ್ತೆ. ಸೊ ಪ್ರತಿ ದಿವಸ ಎದ್ದ ತಕ್ಷಣ ಓ ಆಯಾಮ್ ಅಂತ ಬಂತು. ಸೊ ಈಗ ಪ್ರಪಂಚ ಕಾಣಿಸ್ತು, ದೇಹ ಕಾಣಿಸ್ತು, ಪ್ರಪಂಚ ಕಾಣಿಸ್ತು, ಈ ದೇಹ ಪ್ರಪಂಚಕ್ಕೆ ಸೇರಿದ್ದು ಅನ್ನೋ ಕ್ಲಾರಿಟಿನೂ ಬಂದಿದೆ. ವೆರಿ ಗುಡ್. ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಅರ್ಥ ಆಗಿದೆ, ಅದರಲ್ಲೇ ನಿನ್ನ ಅರ್ಥ ಆಗಿದೆ ಅಂತಂದ್ರೆ ಅದು ಅರಿವು ತಿಳಿ ಇದೇನೇನು ತಿಳಿತಾ ಇದೆ ನನಗೆ. ಇದೆ ಪ್ರಜ್ಞಾನ ಅಂದ್ರೆ ಅರಿವು, ಅದರಲ್ಲಿ ಜ್ಞಾನವಿದೆ ಅಜ್ಞಾನ ಇದೆ. ನನಗೆ ಪುಸ್ತಕ ಜ್ಞಾನ ಇದೆ, ಪುಸ್ತಕದ ಅಜ್ಞಾನ ಇದೆ. ಆದರೆ ಪ್ರಜ್ಞಾನದಲ್ಲಿ ಡ್ಯುಯಾಲಿಟಿ ಇಲ್ಲ, ಜ್ಞಾನ ಅಜ್ಞಾನ ಡ್ಯುಯಾಲಿಟಿ. ನನಗೆ ಆ ಪುಸ್ತಕದ ಅದು ವಿಷಯ ಗೊತ್ತಿದೆ, ಅದು ಜ್ಞಾನ. ನನಗೆ ಗೊತ್ತಿಲ್ಲ, ಅದು ಅಜ್ಞಾನ. ಅರಿವಿನಲ್ಲಿ ಜ್ಞಾನ ಅಜ್ಞಾನ ಎರಡೂ ಇದೆ, ಬಟ್ ಅದು ಅದು ಅರಿವಿನಲ್ಲಿ ಅರಿವಿಲ್ಲ ಅಂತಿಲ್ಲ. ಸೊ ನಾನು ನಾನು ಇಲ್ಲ ಅಂತ ಹೇಳಕ್ ಯಾವುದೇ ಇಲ್ಲ, ಅರಿವಿಲ್ಲದೇ ಇದ್ರೆ ಏನು ಇಲ್ಲವೇ ಇಲ್ಲ. ಅಲ್ಲ ಏನು ಇಲ್ವೇ ಅಂತ ಹೇಳೋಳು ಇರ್ಬೇಕಲ್ಲ. ಸೊ ಹಾಗಾಗ್ಬಿಟ್ಟು ಅರಿವಿಲ್ಲ ನಾನು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರಜ್ಞಾನದಲ್ಲಿ ಅಜ್ಞಾನ ಪ್ರಶ್ನೆನೇ ಇಲ್ಲ. ಅದು ನಾನ್ ಡ್ಯುಯಾಲಿಟಿ. ನಾನ್ ಡ್ಯುಯಾಲಿಟಿ ನಮ್ಗೆ ಇನ್ನೇನೋ ಕಲ್ಪನೆ ಬರ್ತದೆ, ಅಲ್ಲಿ ಏನು ಡ್ಯುಯಾಲಿಟಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅಸ್ತಿತ್ವ ನನ್ನ ಅರಿವಿಕೆ. ಸಿ ಪ್ರಜ್ಞಾನಂ ಬ್ರಹ್ಮ ಇಸ್ ದ ಫಸ್ಟ್ ಮಹಾವಾಕ್ಯ. ಓಕೆ, ಐ ಆಮ್ ಪ್ಯೂರ್ ಅವೇರ್ನೆಸ್, ರೈಟ್? ಸೊ ದೆನ್ ದಟ್ ಈಸ್ ಕಾಲ್ಡ್ ಪ್ರಜ್ಞಾನ ಮೀನ್ಸ್ ಅವೇರ್ನೆಸ್ ಆರ್ ಪ್ಯೂರ್ ಕಾನ್ಶಿಯಸ್ನೆಸ್. ಬೋತ್ ಮೀನ್ಸ್ ಸೇಮ್ ಥಿಂಗ್. ವೆನ್ ಐ ಯೂಸ್ ದ ವರ್ಡ್ ಪ್ಯೂರ್ ಕಾನ್ಶಿಯಸ್ನೆಸ್, ಅವೇರ್ನೆಸ್. ವೆನ್ ಐ ಸೇ ಕಾನ್ಶಿಯಸ್ನೆಸ್, ದ ಕಾನ್ಶಿಯಸ್ನೆಸ್ ಇನ್ಕ್ಲೂಡ್ಸ್ ದ ಮೈಂಡ್ ಆಲ್ಸೋ. ಓಕೆ, ಸೊ ಇನ್ ಪ್ಯೂರ್ ಅವೇರ್ನೆಸ್ ಐ ಎಕ್ಸಿಸ್ಟ್, ಐ ಎಕ್ಸಿಸ್ಟ್, ಮೈ ನೇಚರ್ ಇಸ್ ಅವೇರ್ನೆಸ್, ಐ ಆಮ್ ಅವೇರ್ನೆಸ್. ಸೊ ದಿಸ್ ಇಸ್ ಪ್ಯೂರ್ ಅವೇರ್ನೆಸ್, ಪ್ರಜ್ಞಾನ. ಓಕೆ, ಜ್ಞಾನ ಮೀನ್ಸ್ ಐ ನೋ ದಟ್, ಐ ನೋ ದಟ್, ಐ ನೋ ದಟ್, ಐ ಡೋಂಟ್ ನೋ, ಐ ಡೋಂಟ್ ನೋ. ಸೊ ಇನ್ ಜ್ಞಾನ ದರ್ ಇಸ್ ಅಜ್ಞಾನ ಆಲ್ಸೋ ಮಿಕ್ಸ್, ಇನ್ ಪ್ರಜ್ಞಾನ ದರ್ ಇಸ್ ನೋ ಮಿಕ್ಸ್. ಓಕೆ, ಇಟ್ಸ್ ನಾಟ್ ಡ್ಯುವಲ್ ಬಿಕಾಸ್ ಐ ಡೋಂಟ್ ಎಕ್ಸಿಸ್ಟ್, ಐ ಕಾಂಟ್ ಸೇ, ಐ ಆಮ್ ನಾಟ್ ಅವೇರ್ ಆಲ್ಸೋ, ಐ ಕಾಂಟ್ ಸೇ. ಓಕೆ, ನಾನ್ ಅವೇರ್ನೆಸ್ ನಾನ್ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಪಾಸಿಬಲ್. ಸೊ ದಟ್ಸ್ ವೈ ಇಟ್ಸ್ ನಾನ್ ಡ್ಯುವಲ್ ಅಂಡ್ ಎವ್ರಿಥಿಂಗ್ ಎಕ್ಸಿಸ್ಟ್, ಎಕ್ಸಿಸ್ಟೆನ್ಸ್ ಇಸ್ ರಿಯಾಲಿಟಿ, ಫಂಡಮೆಂಟಲ್ ರಿಯಾಲಿಟಿ. ಸೊ ದಟ್ಸ್ ವೈ ಇಸ್ ನಾನ್ ಡ್ಯುವಲ್ ಪ್ರಜ್ಞಾನ. ನೋಯಿಂಗ್, ನೋಯಿಂಗ್, ಐ ಡೋಂಟ್ ಯೂನ್ ಸೇ ಎಬಿಲಿಟಿ, ಸಟ್ ದಟ್ ಐ ನೋ ಐ ಡೋಂಟ್ ನೋ. ಸೊ ನೋಯಿಂಗ್ ಎಬಿಲಿಟಿ ಥ್ರೋಸ್ ಲೈಟ್ಸ್ ಆನ್ ನಾಲೆಜ್ ಅಂಡ್ ಇಗ್ನೋರೆನ್ಸ್.
there is knowledge, there is ignorance. Mm. But knowing ability itself doesn't change. So pure consciousness is, so I can know and not can say ignorance. No, see, if I say I know that book, okay, then I don't know the book comes into picture. Okay? So that means personal aspect come into picture. Then knowledge and ignorance came. Then that is only consciousness. That's consciousness. Not pure consciousness. Not pure consciousness. In pure consciousness, there is knowledge, there is ignorance. Okay? So because of knowledge I didn't become my state didn't change. Because of ignorance, my state didn't change. So knowledge, ignorance, the state doesn't change, is called awareness. It just knows. In awareness, it is aware that the knowledge and aware of ignorance. Aware that there is knowledge, aware that there is ignorance. But I know I am not knowledge, I am not ignorance. The moment I become knowledge, then the ignorance becomes part of me. It is beyond knowledge and ignorance. That is called knowing ability. Knowing. Mm-hmm. I won't even say ability, knowing. Okay. Right? కనిపించేదంతా మన దేహానికి మనసు బుద్ధికి సంబంధించింది దానికి సంబంధించింది ఆత్మకి ఇదేమి కనపడదు ఆత్మలో నిధి ధ్యాస పెట్టి మనం ఉంటే ముక్తి మార్గం టికెట్ లేదు. The four Mahavakyas, what Pranav said, more or less I understood that. The more important thing I understood was when the Guru says Tat, that Tat includes both manifest and unmanifest. Whereas when in Prajnanam, it's only unmanifest. No, the manifest is not real. When you say start with Tat, it includes manifest and unmanifest. Then gradually the manifest is not real. Then only unmanifest remains. Okay, when he says Tat, he says it points to everything that manifests and unmanifests. It points to Ishwara. Ishwara. Okay. Similarly, Naham also, yes, it points out to that. Right. And then Ayamad Pabramaram says that you start looking everything, getting personal. Everything is Brahma. Initially, everything is Brahman. Gradually, thing disappears, Brahman only remains. Okay. That I will tell you how. Okay. Right. So there is a shift happens. One, I don't know whether it's relevant or not. One doubt cropped up in my, I just want clarification. When you are talking about consciousness, every human being, I am. Now the moment a person is dead, I am goes away. Yes. So only the body remains. That is, but that body is existence. Existence. And what goes, that mind, sukshma sarira karma, the mind, which goes, but that is existence and consciousness, no? That is actually existence and consciousness. Because we It's chidabhasa, associated with the mind, but chidabhasa has forgotten the existence and it has saying, I am separate entity. That's why it's going trip. Chidabhasa has forgotten that I am a part of the existence, I am existence. It has forgotten. It has declared independence. That's why it's traveling to another body. Okay. So the moment it independence declaration goes, it goes back to existence. So that is also existence only? That is existence in ignorance. Existence in ignorance. But otherwise it's conscious. There is consciousness in that. Consciousness is there, existence also is there. The other one is this, what is lying is only anamaya kosha. What goes away is pranamaya kosha. Then this gets released, no? That the other three, mamanomaya. No. Includes manomaya kosha, vidnanamaya kosha, anandamaya kosha. That's what the three koshas. And pranamaya kosha. So this prana also is taken. But prana goes away separately. No, the sthula prana goes separately. The sukshma prana goes with this. With this one. There is a sukshma prana and sthula prana. Okay. Sukshma prana goes. Okay. Right? Mm-hmm. Sukshma prana gets sukshma. Without prana, there is no movement for the jiva. Yes. So he takes the prana and goes to another body. But this is not sthula prana. There is sthula prana, sukshma prana. Sukshma prana takes and goes to another body. Now astitva is there. It is that prana which gives us the movement. When you say sthula, see here also, when the prana goes out, only the thing goes.
So the movement is actually by the prana, no? Movement is by prana. So when you say there is a stula prana and sukshma prana. Stula prana is because of the breath and food. Sukshma prana, so is the essence of that, which will take you to another body. So that means this sukshma sharira, this which is going to some lokas and coming after some time, all the time this movement is due to the sukshma prana. Sukshma prana. The manas itself is, it doesn't have the ability to go. That's what, okay. Sukshma prana takes it to another loka, another place. And then the stula prana comes and the body comes, becomes alive. Body requires stula prana, sukshma requires sukshma prana. Okay, the other thing, so when you are talking about that consciousness, so we are not talking about pure consciousness. Which consciousness? When the mana, buddhi and karna sharira goes away. That's a consciousness. Which is consciousness. Which is mind. Because that is what finally we are telling, why are you grieving? You are alive, even after death, we say. So if you are alive, that means there is consciousness in that you. So that consciousness is what consciousness? Is it Prajnanam or the lower level? That's actually, it's not Prajnanam. Prajnanam is there in everywhere. Prajnanam is always there. But Prajnanam is forgotten. So now it becomes, this consciousness is Chidabhasa. Chidabhasa. With mind. So now we'll know in detail that today. Okay. Right? We talked about seeker and knower. That distinction which you made yesterday. Seeker is the one who takes the knowledge, try to understand, things like that. Knower is the giving out whatever. About sannyasa. Yeah. It's not seeker and knower. It is the sannyasa of the seeker and sannyasa of the knower. Yeah. Okay. Seeker and knower can be there earlier also. Yeah. A seeker is, everybody is a seeker. Everybody is seeking happiness. Right. Okay. And seeker is trying to know. Huh. More and more. Yeah. But knower, whether he is sannyasa or not, he will be in the giving spirit. No one is always sannyasa. Whether it's formal sannyasa or informal sannyasa. Yeah. Sannyasa means, meaning itself is different. Samyajnyasa, one whose mind has merged with the Atma, is called sannyasi. Nobody else is sannyasi really. Sannyasa lifestyle you can have. Yeah. But sannyasa is jiva, that ego has to merge with Atma. That's only sannyasa. Like Brahmana is one, knower of Brahma is Brahmana. Yeah. But then one who wears Janivara is not so necessarily. When you are in Nididhyasana, you are in Sannyasa. You are actually taking a life of Sannyasa. Mm. That is actually life of Sannyasa. Mm. So you are dropping body, mind, intellect and world going. That is Sannyasa. Okay. Now you are taking a Sannyasa lifestyle. Atmadarshana andre Brahma darshana. Brahma darshana andre Satya darshana. Okay. So today we'll understand what is Jnanam, what is realization.